ಹಾಯ್ ಫ್ರೆಂಡ್ಸ್ ಶಿಲ್ಪಾ ವೆಜ್ ರೆಸಿಪೀಸ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ರುಚಿಯಾಗಿರೋ ಅಂತಹ ಘಮ ಘಮ ಅನ್ನೋವಂತಹ ಒಂದು ಪಲಾವ್ ರೆಸಿಪಿ ಮಾಡ್ತಾ ಇದ್ದೀನಿ ಇದನ್ನು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಈ ಪಲಾವ್ನ ಮಾಡಿದರೆ ಮನೆ ತುಂಬ ಒಂಥರ ಪರಿಮಳ ಇರುತ್ತೆ ಪಲಾವ್ ಮಾಡಿದ್ದು ಮತ್ತು ನಿಮ್ಮ ಅಕ್ಕಪಕ್ಕದ ಮನೆಯವರು ಕೂಡ ಕೇಳ್ತಾರೆ ಏನು ಸ್ಪೆಷಲ್ ಅಂತ ಫಸ್ಟು ನೋಡಿ ನಾನು ಸೋನಾ ಮಸೂರಿ ಅಕ್ಕಿ ತಗೊಳ್ತಾ ಇದ್ದೀನಿ ಒಂದೆರಡು ಕಪ್ನಷ್ಟು ತಗೊಳ್ತಾ ಇದ್ದೀನಿ ನೀವು ಇಲ್ಲಿ ಬೇಕಂದರೆ ಬಾಸುಮತಿ ರೈಸ್ನ ಕೂಡ ಬಳಸ್ಬೋದು ನೀರು ಹಾಕಿ ಇದನ್ನು ಒಂದೆರಡು ಸಲ ತೊಳೆದು ಬಿಟ್ಟು ಮತ್ತೆ ಇದನ್ನು ನೆನೆಸೋಕ್ಕೆ ಇಟ್ಕೊಳ್ಬೇಕಾಗತ್ತೆ ನೆಕ್ಸ್ಟ್ ನಾನು ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಮತ್ತು ಹಸಿಮೆಣಸನ್ನ ಸ್ವಲ್ಪ ನೀರು ಹಾಕಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ನೆಕ್ಸ್ಟು ತರಕಾರಿಯಲ್ಲಿ ಬೀನ್ಸು ಕ್ಯಾರೆಟು ಆಲೂಗಡ್ಡೆ ಬಟಾಣಿ ಮತ್ತು ಸೊಪ್ಪಲ್ಲಿ ಸಬ್ಬಸಿಗೆ ಸೊಪ್ಪು ಕೊತ್ತಂಬರಿ ಸೊಪ್ಪು ಪುದೀನ ಮತ್ತು ಈರುಳ್ಳಿ ಟೊಮೊಟೊ ತೊಗೊಂಡಿದ್ದೀನಿ ಒನ್ ಕಪ್ನಷ್ಟು ಮೊಸರು ಒಂದು ಸ್ವಲ್ಪ ಒಣಕೊಬ್ಬರಿ ನಿಂಬೆ ರಸ ಮತ್ತು ಮಸಾಲೆ ಐಟಮ್ಸಿಗೆ ನಾನು ಚಕ್ಕೆ ಏಲಕ್ಕಿ ಮತ್ತು ಹೂವು ಲವಂಗ ಮತ್ತು ಚಕ್ರಮೊಗ್ಗನ ತೊಗೊಂಡಿದ್ದೀನಿ ಮತ್ತು ಇಲ್ಲಿ ಕಸೂರಿ ಮೇಥಿನ ಕೂಡ ತೊಗೊಂಡಿದ್ದೀನಿ ಅಕ್ಕಿ ಚೆನ್ನಾಗಿ ನೆಂದಿದೆ ಈಗ ನಾನು ಇದನ್ನು ನೀರನ್ನ ಚಲ್ಲಿ ಇಟ್ಕೊಳ್ತಾ ಇದ್ದೀನಿ ಈಗ ಪಲಾವ್ ಮಾಡೋದಕ್ಕೆ ಏನೇನು ಬೇಕೋ ಎಲ್ಲ ರೆಡಿಯಾಗಿದೆ ಈಗ ಪಲಾವ್ ಮಾಡೋದಕ್ಕೆ ಕುಕ್ಕರ್ಗೆ ಫಸ್ಟ್ ನಾನು ತುಪ್ಪ ಹಾಕೊಳ್ತಾ ಇದ್ದೀನಿ ತುಪ್ಪ ಹಾಕೋದ್ರಿಂದ ಟೇಸ್ಟು ಚೆನ್ನಾಗತ್ತೆ ಮತ್ತೆ ಅದರ ಪರಿಮಳ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಮಸಾಲೆ ಜೊತೆಗೆ ತುಪ್ಪದ ಸ್ಮೆಲ್ಲು ಚೆನ್ನಾಗಿರುತ್ತೆ ಮತ್ತು ಎಣ್ಣೆ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಎಣ್ಣೆ ಮತ್ತು ತುಪ್ಪ ಸೇರಿಕೊಂಡ್ರೆ ಇನ್ನೂ ಚೆನ್ನಾಗಿ ಅನಿಸುತ್ತೆ ನೆಕ್ಸ್ಟು ಮಸಾಲೆ ಎಲ್ಲ ಹಾಕಿದ್ದೀನಿ ಮತ್ತು ಕಸೂರಿ ಮೇಥಿನ ಸ್ವಲ್ಪ ಉಜ್ಜಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಇಲ್ಲಿ ಇದಕ್ಕೆ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಕೆಂಪಾಗಬೇಕು ಅಲ್ಲಿ ತನಕ ಹುರ್ಕೊಳ್ಬೇಕಾಗತ್ತೆ ಈರುಳ್ಳಿ ಹಸಿಯಾಗಿರುವಾಗಲೇ ನಾವು ತರಕಾರಿ ಹಾಕಬಾರ್ದು ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ನಾವು ನೆಕ್ಸ್ಟ್ ಐಟಮ್ಸ್ಗಳನ್ನು ಹಾಕ್ಕೊಳ್ತಾ ಹೋಗಬೇಕಾಗತ್ತೆ ನೆಕ್ಸ್ಟ್ ಇಲ್ಲಿ ಒಂದು ಹಸಿ ಮೆಣಸಿನಕಾಯಿನ ಹೆಚ್ಚಿಬಿಟ್ಟು ಹಾಕಿದ್ದೀನಿ ನೆಕ್ಸ್ಟ್ ನಾನಿಲ್ಲಿ ಸೊಪ್ಪುಗಳನ್ನು ಹಾಕ್ಕೊಂಡಿದ್ದೀನಿ ಸಬ್ಬಸ್ಗೆ ಸೊಪ್ಪು ಒಂದು ಹಿಡಿಯಷ್ಟು ಹಾಕಿದ್ದೀನಿ ಮತ್ತು ಪುದೀನ ಒಂದು ಹಿಡಿಯಷ್ಟು ಹಾಕಿದರೆ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪನ್ನ ಬೇಕಂದ್ರೆ ಕೊನೆಯಲ್ಲಿ ಕೂಡ ಹಾಕ್ಬೋದು ನೆಕ್ಸ್ಟ್ ನಾನು ಇಲ್ಲಿ ಹಸಿಮೆಣಸು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೊಳ್ತಾ ಇದ್ದೀನಿ ಈಗ ಇದಿಷ್ಟನ್ನು ಹಾಕಿದ್ಮೇಲೆ ಫ್ರೈ ಮಾಡ್ಕೊಳ್ಬೇಕು ಇದನ್ನು ನಾನು ಮನೆ ಮನೆ ರಸದೋಟದಲ್ಲಿ ಚೇತನ್ ರಾವ್ರವರು ಮಾಡಿದ್ರಲ್ಲ ಅವರ ಒಂದು ರೆಸಿಪಿ ಇದು ನಾನು ಕೂಡ ಟ್ರೈ ಮಾಡಿದೆ ತುಂಬ ಚೆನ್ನಾಗಿ ಬಂತು ಈಗ ತರಕಾರಿಗಳನ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಬಟಾಣಿನ ನೆನೆಸಿ ಇಟ್ಕೊಂಡಿದ್ದೆ ಕ್ಯಾರೆಟು ಬೀನ್ಸು ಆಲೂಗಡ್ಡೆ ಎಲ್ಲ ಹೆಚ್ಚಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ನೆಕ್ಸ್ಟು ತರಕಾರಿ ಎಲ್ಲ ಸ್ವಲ್ಪ ಫ್ರೈ ಆದಮೇಲೆ ಟೊಮೊಟೊ ಕೂಡ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಾವು ರೆಗ್ಯುಲರಾಗಿ ಒಂದೇ ರೀತಿ ಪಲಾವ್ ತಿಂದು ಬೋರ್ ಆದಾಗ ಈ ಥರ ಪಲಾವ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ನೆಕ್ಸ್ಟು ಧನಿಯಾ ಪುಡಿ ಒಂದು ಅರ್ಧ ಸ್ಪೂನ್ ಹಾಕಿದ್ರೆ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ ನೆಕ್ಸ್ಟ್ ಇಲ್ಲಿ ಮೊಸರನ್ನ ಹಾಕೊಳ್ತಾ ಇದ್ದೀನಿ ಮೊಸರು ಒಂದು ಕಪ್ನಷ್ಟು ತಗೊಳ್ತಾ ಇದ್ದೀನಿ ಕಾಫಿ ಎಲ್ಲ ಕುಡಿತೀವಲ್ಲ ಆ ಕಪ್ನಷ್ಟು ನೆಕ್ಸ್ಟು ಮೊಸರೂನ ಹಾಕಿದ್ಮೇಲೆ ಫ್ರೈ ಮಾಡ್ಕೊಳ್ಬೇಕು ಮೊಸರು ಎಣ್ಣೆ ಎಲ್ಲ ಬಿಟ್ಕೊಳ್ಬೇಕು ಅಲ್ಲಿವರೆಗೆ ನಾವು ಫ್ರೈ ಮಾಡಿಕೊಂಡ್ರೆ ಪಲಾವ್ ಪರಿಮಳ ತುಂಬಾ ಚೆನ್ನಾಗಿ ಬರುತ್ತೆ ಪಲಾವಿಗೆ ನಾವು ಮೊಸರು ಹಾಕಿದ್ರೆ ಅದರ ಟೇಸ್ಟ್ ಆಗಿರ್ಬೋದು ಅಥವಾ ಮಸಾಲೆ ಐಟಮ್ಸ್ಗಳದ್ದು ಸ್ಮೆಲ್ ಆಗಿರ್ಬೋದು ಅದು ತುಂಬ ಚೆನ್ನಾಗಿ ಬರುತ್ತೆ ಈಗ ನಾನು ಇಲ್ಲಿ ಒಣಕೊಬ್ಬರಿನ ತುರಿದಿಟ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಒಣಕೊಬ್ಬರಿ ಬೇಡ ಅನ್ನೋದಾದರೆ ಕಾಯಿನ ಹಾಲು ತೆಗೆದುಬಿಟ್ಟು ಕೂಡ ಹಾಕ್ಕೊಳ್ಬೋದು ನಾನು ಕಾಯಿ ಹಾಲು ಹಾಕಿ ಮಾಡಿದ್ದನ್ನು ಕೂಡ ಟ್ರೈ ಮಾಡಿದ್ದೀನಿ ಅದು ಕೂಡ ತುಂಬ ಚೆನ್ನಾಗಿ ಬಂತು ಇದು ಕೊಬ್ಬರಿ ಹಾಕಿ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ಈಗ ನೀರು ಹಾಕ್ಕೊಳ್ತಾ ಇದ್ದೀನಿ ಒನ್ನಿಷ್ಟು ಟೂ ಅಳತೆಯಲ್ಲಿ ನೀರು ಹಾಕಬೇಕು ಎರಡು ಲೋಟ ಹಾಕಿಗೆ ನಾಲ್ಕು ಲೋಟದಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ನೀರು ಹಾಕಿದ್ಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಉಪ್ಪು ಹಾಕಿದ್ಮೇಲೆ ಮತ್ತೆ ನಾವು ಮಿಕ್ಸ್ ಮಾಡ್ಕೊಳ್ಬೇಕು ಇದು ಚೆನ್ನಾಗಿ ಕುದಿಯೋಕ್ಕೆ ಬಿಡಬೇಕಾಗತ್ತೆ ಪಲಾವ್ ಆಗೋಕ್ಕೂ ಮುಂಚೆಯೇ ಮನೆ ತುಂಬ ಪಲಾವ್ ಸ್ಮೆಲ್ ತುಂಬಾ ಚೆನ್ನಾಗಿ ಬರ್ತಿದೆ ಗಮ್ಮ ಅಂತಿದೆ ಇಲ್ಲಿ ನಾವು ಯಾವುದೇ ರೀತಿ ಗರಂ ಮಸಾಲೆ ಬೆಳೆಸಿಲ್ಲ ನಾವು ಮಸಾಲೆ ಐಟಮ್ಸ್ಗಳನ್ನು ಡೈರೆಕ್ಟಾಗಿ ಹಾಕಿ ಮಾಡಿರೋದ್ರಿಂದ ಗಮ್ ಅಂತ ಹೇಳಿ ಚೆನ್ನಾಗಿ ಪರಿಮಳ ಬರುತ್ತೆ ಪಲಾವ್ದು ಈಗ ಚೆನ್ನಾಗಿ ಕುದೀತಾ ಇದೆ ನೋಡ್ತಾ ಇರ್ಬೋದು ಈ ಥರ ಕುದಿಯುವಾಗ ಒಂದು ಸಲ ಮಿಕ್ಸ್ ಮಾಡಿಕೊಂಡು ನಾವು ಅಕ್ಕಿನ ಹಾಕ್ಕೊಳ್ಬೇಕಾಗತ್ತೆ ಅಕ್ಕಿ ಹಾಕಿದ್ಮೇಲೂ ಕೂಡ ಚೆನ್ನಾಗಿ ಕುದಿ ಬಂದಮೇಲೆ ನಾವು ಕುಕ್ಕರ್ ಮುಚ್ಚಳ ಮುಚ್ಚಿ ಕೂಗಿಸ್ಬೇಕು ಈ ರೀತಿ ಮಾಡೋದ್ರಿಂದ ಅಕ್ಕಿ ತಳ ಹಿಡಿಯೋಲ್ಲ ಸೊ ಹಾಗಾಗಿ ಈಗ ಸಲ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಕುದಿಯಕ್ಕೆ ಬಿಡ್ತಾ ಇದ್ದೀನಿ ಫ್ಲೇಮ್ನ ಸ್ವಲ್ಪ ಮೀಡಿಯಮಲ್ಲಿ ಇಡ್ತಾ ಇದ್ದೀನಿ ಹೈ ಫ್ಲೇಮ್ನಲ್ಲಿ ಇಡೋದು ಬೇಡ ಮುಚ್ಚುಳ ಹಾಕಿದ್ಮೇಲೆ ಹೈ ಫ್ಲೇಮ್ ಇಡ್ಬೋದು ಈಗ ಕುದಿ ಬಂದಾಗ ಸ್ವಲ್ಪ ನಿಂಬೆ ರಸ ಹಾಕ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಹೊಳಕೆಯಷ್ಟು ನಿಂಬೆ ರಸ ಹಾಕಿದ್ರೆ ಸಾಕು ಯಾಕಂದರೆ ಇಲ್ಲಿ ಟೊಮೊಟೊ ಹುಳಿ ಟೊಮೊಟೊ ಯೂಸ್ ಮಾಡಿದ್ದೀನಿ ಎರಡು ಟೊಮೊಟೊ ಹಾಕಿದ್ದೀನಿ ಹಾಗಾಗಿ ನಿಂಬೆ ರಸ ಜಾಸ್ತಿ ಹಾಕೋದು ಬೇಡ ನೀವೇನಾದರೂ ಇನ್ ಕೇಸ್ ಜಾಮೂನ್ ಟೊಮೊಟೊ ಹಾಕ್ತೀರಾ ಅನ್ನೋದಾದರೆ ಸ್ವಲ್ಪ ನಿಂಬೆ ರಸ ಜಾಸ್ತಿ ಹಾಕ್ಕೊಳ್ಳಿ ಈಗ ಮುಚ್ಚಿಬಿಟ್ಟು ಎರಡು ವಿಷಲ್ ಕೂಗಿಸ್ತಾ ಇದ್ದೀನಿ ಜಾಸ್ತಿ ಕೂಗ್ಸೋದು ಬೇಡ ಮೆತ್ತಗಾಗ್ಬಿಡುತ್ತೆ ಎರಡು ವಿಜಲ್ ಸಾಕು ಯಾಕಂದರೆ ಅಕ್ಕಿ ನಾವು ಕುದ್ದ ಮೇಲೆ ಮುಚ್ಚುತ್ತಾ ಇರೋದ್ರಿಂದ ಎರಡೇ ವಿಷಲ್ ಸಾಕಾಗುತ್ತೆ ಬಾಸುಮತಿ ರೈಸ್ ಏನಾದರೂ ಹಾಕಿ ಮಾಡೋದಾದರೆ ಒಂದೇ ವಿಷಲ್ಗೆ ಆಫ್ ಮಾಡ್ಕೊಳ್ಳಿ ಈಗ ಎರಡನೇ ವಿಷಲ್ ಆಯಿತು ನಾನೀಗ ಸ್ಟವ್ ಆಫ್ ಮಾಡ್ಕೊಳ್ತಾ ಇದ್ದೀನಿ ಕಂಪ್ಲೀಟ್ ಪ್ರೆಷರ್ ಇಳಿಬೇಕು ಅಲ್ಲಿವರೆಗೆ ವೆಯ್ಟ್ ಮಾಡಬೇಕಾಗತ್ತೆ ಬಿಸಿ ಇದ್ದಾಗೆ ತೆಗೆದ್ರೆ ಮುದ್ದೆ ಮುದ್ದೆ ಆಗಿಬಿಡುತ್ತೆ ಪಲಾವು ಈಗ ಕಂಪ್ಲೀಟ್ ಪ್ರೆಷರ್ ಇಳಿದಿದೆ ಈಗ ನೋಡ್ತಾ ಇರ್ಬೋದು ಪಲಾವ್ ಎಷ್ಟು ಚೆನ್ನಾಗಾಗಿದೆ ಅಂತ ಹಾಗೆ ಮನೆ ತುಂಬ ಗಮ್ಮ ಅಂತ ಇದೆ ಇದನ್ನು ಸಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ನಾವು ಮೊಸರು ಜೊತೆ ಸರ್ವ್ ಮಾಡಿದ್ರೆ ತುಂಬಾ ಟೇಸ್ಟಾಗಿರುತ್ತೆ ನಿಧಾನಕ್ಕೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಮೇಲೆ ಕೆಳಗೆ ಎಲ್ಲ ಕಡೆಗೂ ನೀಟಾಗಿ ಮಿಕ್ಸ್ ಆದರೆ ಈವನ್ನಾಗಿ ಟೇಸ್ಟ್ ಚೆನ್ನಾಗಿ ಇರುತ್ತೆ ಈಗ ರುಚಿಯಾಗಿರೋಂತಹ ಹೊಸ ರೀತಿಯ ಗಮ್ ಅನ್ನೋ ಪಲಾವ್ ರೆಡಿಯಾಗಿದೆ ನೀವು ಕೂಡ ಈ ರೆಸಿಪಿನ ಮಿಸ್ ಮಾಡದೆ ಟ್ರೈ ಮಾಡಿ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅನ್ನೋದಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್